ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನವನ್ನು ಆಲಿಸೋಣ. ಅಧ್ಯಾಯ 6 ವಚನಗಳು 10-15. ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸರು ಎಂದರು ಯೇಸು ಸ್ವಾಮಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ನಿನ್ನೆ ಪ್ರಾರ್ಥನೆ ನಮ್ಮ ಜೀವನದಲ್ಲಿ ಮುಖ್ಯ ಎಂಬುದನ್ನು ನಾವು ಆಲಿಸಿದೆವು. ಪ್ರಾರ್ಥನೆ ನಮ್ಮ ಹೃದಯದ ಮಿಡಿತ ಎಂಬುದಾಗಿ ಕಿರಿಯ ಪುಷ್ಪ ಸಂತ ತೆರೇಸ ಹೇಳಿದ್ದನ್ನು ನಾವು ಆಲಿಸಿದೆವು. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಪುಸ್ತಕದಲ್ಲಿ 2650 ಭಾಗದಲ್ಲಿ ನಾವು ಕಾಣುತ್ತೇವೆ, ಪ್ರಾರ್ಥನೆಯನ್ನ ಕೇವಲ ಮಾತುಗಳನ್ನ ಹೇಳುವುದಕ್ಕಾಗಿ ಉಪಯೋಗಿಸುವಂತಹದ್ದಲ್ಲ, ಅಥವಾ ನಮ್ಮ ಮಾತುಗಳನ್ನ ಬರೀ ಹೇಳುವುದಕ್ಕಾಗಿ ಹೇಳುವುದನ್ನು ನಾವು ಪ್ರಾರ್ಥನೆ ಎನ್ನುವುದಿಲ್ಲ. ಬದಲಿಗೆ ನಮ್ಮ ಪ್ರಾರ್ಥನೆ ನಮ್ಮ ಮನಸ್ಸನ್ನು ದೇವನಡೆಗೆ ಸಲ್ಲಿಸುವಂತಿರಬೇಕು ಎಂಬುದಾಗಿ. ಕೇವಲ ಮಾತುಗಳನ್ನು ಉಪಯೋಗಿಸುವುದು ಪ್ರಾರ್ಥನೆಯಲ್ಲ ಎಂಬ ಮಾತನ್ನು ನಾವು ಕೇಳಿದೆವು. ಇದೇ ಮಾತನ್ನು ಯೇಸುಸ್ವಾಮಿ ಕೂಡ ಹೇಳುತ್ತಾರೆ, ನೀವು ಪ್ರಾರ್ಥಿಸುವಾಗ ಪರಕೀಯರಂತೆ ಪಿಸುಗುಟ್ಟಬೇಡಿ. ಅನೇಕ ಪದಗಳನ್ನು ಹಾಕಿದ್ದರಿಂದ ಅವರ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆ ಎಂಬುದಾಗಿ ಭಾವಿಸಬೇಡಿ ಎಂಬುದಾಗಿ ಹೇಳುತ್ತಾ ಯೇಸುಸ್ವಾಮಿ ಪರಲೋಕ ಪ್ರಾರ್ಥನೆ ನಮಗೆ ಕಲಿಸಿಕೊಡುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ಕಾಂಡದ ಧರ್ಮೋಪದೇಶ ಪುಸ್ತಕದಲ್ಲಿ ನಾವು ಕಾಣುವಂತಹ ಸುಂದರವಾದ ವಾಕ್ಯಗಳು ಪ್ರಾರ್ಥನೆಯ ಬಗ್ಗೆ ಹೀಗಿವೆ. ಪ್ರಾರ್ಥನೆ ಎಂಬುದು ನಮ್ಮ ಹೃದಯ ಮನಸ್ಸುಗಳನ್ನು ಸರ್ವೇಶ್ವರನ ಕಡೆಗೆ ತಿರುಗಿಸುವ, ಎತ್ತುವ ಒಂದು ಕ್ರಿಯೆ. ಆ ಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ, ಆ ಕ್ರಿಯೆಯನ್ನು ಮಾಡುವುದಕ್ಕೆ ನಮಗೆ ಅಗತ್ಯವಾಗಿ ಬೇಕಾದುದು ವಿನಯತೆ. ವಿನಯತೆ ಇಲ್ಲದೆ ಪ್ರಾರ್ಥನೆಗಳನ್ನು ಹೇಳುವುದರಿಂದ ಯಾವುದೇ ಲಾಭವಿಲ್ಲ ಎಂಬುದು ನಮಗೆ ತಿಳಿದಿದೆ. ಪ್ರಾರ್ಥನೆಗೆ ವಿನಯತೆ ಏಕೆ ಮುಖ್ಯ? ವಿನಯತೆ ಇಲ್ಲದೆ ನಾವು ಅಹಂಕಾರದ ಮಾತುಗಳನ್ನು ಆಡುವಾಗಲಾಗಲಿ, ಜಂಬದ ಮಾತುಗಳನ್ನು ಆಡುವಾಗಲಿ, ಅಥವಾ ಇತರರೊಂದಿಗೆ ನಮ್ಮನ್ನೇ ನಾವು ವ್ಯತ್ಯಾಸವನ್ನು ತೋರಿಸುವಂತೆ ಮಾತನಾಡುವುದಾಗಲಿ ಮಾಡಿದ್ದಲ್ಲಿ ಪ್ರಾರ್ಥನೆಯಿಂದ ಯಾವುದೇ ಲಾಭವಿಲ್ಲ. ಕಾರಣ, ನಾವು ಯಾರು ಎಂಬುದು ಸರ್ವೇಶ್ವರನಿಗೆ ತಿಳಿದಿದೆ. ನಮ್ಮ ಹೃದಯವನ್ನು ಯೇಸು ಹೇಳುವ ಹಾಗೆ ನಮ್ಮ ಅಂತರಂಗವನ್ನು ವೀಕ್ಷಿಸುವ ದೇವರು, ನಾವು ಯಾರು ಎಂಬುದನ್ನು ಬಲ್ಲರು. ಆದುದರಿಂದ ಅಹಂಕಾರದ ಜಂಬದ ಮಾತುಗಳಿಂದ ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲ. ಪ್ರಾರ್ಥನೆ ಎಂಬುದು ನನ್ನ ಮತ್ತು ದೇವರೊಂದಿಗೆ ಇರುವಂತಹ ವೈಯಕ್ತಿಕ ಸಂಬಂಧ, ಅವರೊಂದಿಗೆ ನಾನು ಮಾತನಾಡುವಂತಹ ಸಂಭಾಷಣೆ. ಇವುಗಳನ್ನು ನಾವು ಆಲೋಚಿಸಿದಲ್ಲಿ, ಇವುಗಳನ್ನು ನಾವು ಮನಸ್ಸಿನಲ್ಲಿ ಇರಿಸಿಕೊಂಡಲ್ಲಿ ನಮ್ಮ ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವಂತಹ ಆಪ್ತ ಸಮಾಲೋಚನೆಯಾಗುತ್ತದೆ. ಆಪ್ತ ವಾಕ್ಯಗಳೊಂದಿಗೆ ಮಾತನಾಡುವಾಗ ಅದು ಪ್ರಾರ್ಥನೆಯಾಗಿ ಬದಲಾಗುತ್ತದೆ. ಪ್ರಿಯರೇ, ಯೇಸುಸ್ವಾಮಿ ಕಲಿಸಿಕೊಟ್ಟ ಹಾಗೆ ನಾವು ಪ್ರಾರ್ಥನೆ ಮಾಡುವಾಗ ಏನೆಲ್ಲ ವಿಷಯಗಳನ್ನು ನಾವು ಧ್ಯಾನಿಸಬೇಕು, ನಮ್ಮ ಪ್ರಾರ್ಥನೆಯಲ್ಲಿ ಇರಿಸಿಕೊಳ್ಳಬೇಕು ಎಂಬುದನ್ನು ಯೇಸು ಇಂದು ಶುಭ ಸಂದೇಶ ಭಾಗದಲ್ಲಿ ಕಲಿಸಿಕೊಂಡಿದ್ದಾರೆ. ಆದುದರಿಂದಲೇ ಪರಲೋಕ ಪ್ರಾರ್ಥನೆ ಬಹಳ ಸುಂದರವಾದಂತಹ, ಉತ್ತಮವಾದಂತಹ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಬಾರಿ ಬಾರಿ ಹೇಳುವುದೇ ಒಂದು ಸುಂದರವಾದಂತಹ ಕಾರ್ಯ ಕೂಡ. ಇದನ್ನೇ ನಾವು ಜಪಸರ ಪ್ರಾರ್ಥನೆಯನ್ನು ಮಾಡುವುದು. ನಮ್ಮ ಪ್ರತಿದಿನದ ಜೀವನದಲ್ಲಿ ಅದೆಷ್ಟು ಬಾರಿ ಪರಲೋಕವನ್ನು ಪ್ರಾರ್ಥನೆಯನ್ನು ಹೇಳುತ್ತೇವೆ, ಆದರೆ ಪರಲೋಕ ಪ್ರಾರ್ಥನೆಯಲ್ಲಿ ಮನಸ್ಸಿಟ್ಟು ತಂದೆಯ ಚಿತ್ತ ನೆರವೇರಲಿ, ತಂದೆಯ ರಾಜ್ಯ ಭೂಮಿ ಇಳಿಯಲಿ ಎಂಬುದಾಗಿ ಎಷ್ಟು ಪ್ರಾರ್ಥಿಸುತ್ತೇವೆ? ಎಷ್ಟು ಮನಸ್ಸಿಟ್ಟು ನಮ್ಮ ದೈನಂದಿನದ ಆಹಾರವನ್ನು ನೀಡಿ, ನಾವು ಪಾಪ ಶೋಧನೆಯಲ್ಲಿ ಬೀಳದ ಹಾಗೆ ನಮ್ಮನ್ನು ಕಾಯಿರಿ ಎಂಬುದಾಗಿ ನಾವು ಹೇಳುತ್ತೇವೆ. ಆದುದರಿಂದ ಶುಭ ಸಂದೇಶ ಮಾಡಿದ ಕೊನೆಯಲ್ಲಿ ಯೇಸು ಹೇಳಿದ ಮಾತುಗಳನ್ನು ನಾವು ಕೇಳಿದೆವು, ನೀವು ಪರರನ್ನು ಕ್ಷಮಿಸದೆ ಹೋದಲ್ಲಿ ತಂದೆಯೂ ಕೂಡ ನಿಮ್ಮನ್ನು ಕ್ಷಮಿಸುವುದಿಲ್ಲ. ಇದಿಷ್ಟೇ ನಮ್ಮ ಮತ್ತು ಸರ್ವೇಶ್ವರನೊಡನೆ ಇರುವಂತಹ ತಂದೆ ಮತ್ತು ಮಕ್ಕಳ ಸಂಬಂಧ.
ತಂದೆ ಹೇಗೋ ನಾನು ಹಾಗೆ ಆಗಬೇಕು ಎಂಬುದೇ ಇದರ ಇಂಗಿತ. ಈ ವಿಷಯವನ್ನು ಮನಸ್ಸಿನಲ್ಲಿರಿಸಿಕೊಂಡು ಈ ದಿನವನ್ನು ಎರಡನೆಯ ದಿನವನ್ನು ನಾವು ಮುಂದುವರಿಯೋಣ. ಈ ತಪಸ್ಸು ಕಾಲದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಲು ಸರಿಯಾದ ಅರ್ಥವನ್ನು ಗ್ರಹಿಸಿಕೊಳ್ಳಲು ದೇವರು ನಮಗೆ ಸಹಾಯ ಮಾಡಲಿ. ಆಮೆನ್.